इन जुलाई 14 SCDCC बैंक वत स्पंदना कार्यक्रम नड़ेल है। जुलाई 14 SCDCC बैंक वत स्पंदना कार्यक्रम नड़ेल है। वर्षद कृषि चटविकेट आरंभवाद हिन्ले अर्ह रैत फलानुभवी रैत स्पंदना कार्यक्रम मूलक विविध रीतिया कृषि साल वितरिसुव समारंभवु 14 दक्षिण कन्नड जिला केंद्र सहकारी बैंक नड़ेल है। समारंभ के विशेष आह्वानितरागि राज्य सरकार सचिव एसटी सोमशेखर अवरु उद्घाटने माडलिद्दु राज्य अपेक्स बैंक निर्देशक बेल्ली प्रकाश जिला उस्तुवारी सचिव सम्मुखदल्लि कार्यक्रम नड़ेल है। दक्षिण कन्नड जिला केंद्र सहकारी बैंक अध्यक्षर डॉक्टर एमएन राजेंद्र प्रसाद पत्रिका ಗೋಷ್ಠಿಯಲ್ಲಿ ತಿಳಿಸಿದ್ದು ಕೋಳಿ ಸಾಕಾಣಿಕೆ ಎಲೆಕ್ಟ್ರಿಕ್ ವಾಹನ ಖರೀದಿಸುವವರಿಗೆ ವಿಶೇಷ ರೀತಿಯಲ್ಲಿ ಸಾಲ ವಿತರಿಸಲಿದ್ದು ಕೋವಿಡ್ ಸಂಕಷ್ಟದಲ್ಲಿ ಜನಸಾಮಾನ್ಯರು ಸಂಕಷ್ಟದಿಂದ ದೂರವಾಗಬೇಕು ಎಂಬ ಆಶಯದಿಂದ ಈ ಎಲ್ಲಾ ತೀರ್ಮಾನ ಮಾಡಿದೆ ಎಂದರು। ಮತ್ತು ಹೊಸ ಕೃಷಿ ಸಾಲ ಪಡೆಯುವವರನ್ನು ಕೂಡ ಸೇರಿಸಿಕೊಂಡು ಸುಮಾರು 300 ಕೋಟಿಯಷ್ಟು ಸಾಲವನ್ನು ನಾಡಿದು 14ನೇ ತಾರೀಕಿಗೆ ನಾವು ವಿತರಣೆ ಮಾಡಲಿಕ್ಕಿದೆ। ಇದರ ಜೊತೆಗೆ ನಮ್ಮ ಕೃಷಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ನಾವು ಹೈನುಗಾರಿಕೆಗೂ ಕೂಡ ಒಂದು ವಿಶೇಷವಾದಂತ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ। ಇದು ಮಾತ್ರ ಅಲ್ಲ, ಕೊರೋನಾ ಸಂಕಷ್ಟ ಸಮಯದಲ್ಲಿ ತಮ್ಮ ಆದಾಯಕ್ಕೆ ಕೊರತೆ ಬಂದಾಗ ಜೀವನವನ್ನು ಜೀವಿಸುವುದಕ್ಕೋಸ್ಕರ ತಮ್ಮಲ್ಲಿರುವಂತ ಆಭರಣಗಳನ್ನು ಅಡವಿಟ್ಟು ಸಾಲ ಪಡೆಯುವಂತ ಸಂದರ್ಭದಲ್ಲಿ ಅವರಿಗೆ ಯಾರು ನೀಡಿದ ಬಡ್ಡಿ ದರ ಅಂದ್ರೆ ತಿಂಗಳಿಗೆ 75 ಪೈಸೆ ಬಡ್ಡಿ ದರದಲ್ಲಿ ತಮ್ಮ ಮೌಲ್ಯದ 90% ಸಾಲವನ್ನು ನೀಡುವಂತ ಕೆಲಸವನ್ನು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೀಡ್ತಾ ಇದೆ। ಅಂದ್ರೆ ಕೊರೋನಾದಲ್ಲಿ ಸಂಕಷ್ಟದಲ್ಲಿ ಇದ್ದವರು ಕೂಡ ತನ್ನ ಜೀವನವನ್ನು ರೂಪಿಸಬೇಕು ಹೆದರಬಾರದು ಅನ್ನುವಂತ ದೃಷ್ಟಿಕೋನದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ। ಇದರ ಜೊತೆಗೆ ಕೋಳಿ ಸಾಕಣೆಗೂ ಕೂಡ ನಾವು ಒತ್ತು ಕೊಡ್ತಾ ಇದ್ದೇವೆ ಮತ್ತು ಮೀನುಗಾರಿಕೆಗೂ ಕೂಡ ಒತ್ತು ಕೊಡ್ತಾ ಇದ್ದೇವೆ। ಮತ್ತು ಮುಖ್ಯವಾಗಿ ನಾವು ಇವತ್ತಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಏನು ಪೆಟ್ರೋಲ್ ಡೀಸೆಲ್ನ ಬೆಲೆ ದಿವಸದಿಂದ ದಿವಸಕ್ಕೆ ಏರ್ತಾ ಇರುವಂತ ಸಮಯದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ನಾವು ಹೆಚ್ಚು ಒತ್ತು ನೀಡಬೇಕು ಅನ್ನುವಂತ ದೃಷ್ಟಿಕೋನದಿಂದ ಯಾರು ಎಲೆಕ್ಟ್ರಿಕಲ್ ವಾಹನವನ್ನು ವಿದ್ಯುತ್ನಿಂದ ನಡೆಯುವಂತ ಎಲೆಕ್ಟ್ರಿಕಲ್ ವಾಹನವನ್ನು ಪಡೆಯುತ್ತಾರ ಅವರಿಗೆ ಎಲ್ಲಾ ವಾಹನಕ್ಕಿಂತ 1% ಬಡ್ಡಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ತ್ವರಿತವಾಗಿ ಅವನು ಕೊಟ್ಟ ಕೂಡಲೇ ಸಾಲ ಸ್ಪಾಟ್ ಸಾಲ ಸ್ಥಳದಲ್ಲೇ ಸಾಲ ನೀಡುವಂತ ವ್ಯವಸ್ಥೆಯನ್ನು ಕೂಡ ಆದಿಸ ಮಾಡುತ್ತಾ ಇದ್ದೇವೆ। ಈ ರೀತಿಯಾಗಿ ಎಲ್ಲ ರಂಗದಲ್ಲಿಯೂ ನಾವು ವಿಶೇಷವಾದಂತ ಸಾಲವನ್ನು ನೀಡುವಂತದ್ದನ್ನು ನಾವು ಮಾಡ್ತಾ ಇದ್ದೇವೆ। ಕೃಷಿಯೇತರ ಸಾಲಗಳನ್ನು ನೀಡಿ ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ರೈತರು ರೈತೇತರರು ಕೂಡ ತನ್ನ ಜೀವನವನ್ನು ಪುನರ್ರೂಪಿ ರೂಪಿಸಿಕೊಳ್ಳಬೇಕು ಅನ್ನುವಂತ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ। ಇದು ಭಾಗವಹಿಸ್ತಾ ಇದ್ದಾರೆ ಎಲ್ಲ ಇಲ್ಲಿಯ ಶಾಸಕರು ವೇದವ್ಯಾಸ ಕಾಮತ್ ಅವರು ಭರತ್ ಶೆಟ್ಟಿ ಅವರು ಉಮಾನಾಥ್ ಕೋಟ್ಯಾನ್ರ ಅವರು ಯುಟಿ ಖಾದರ್ ಅವರು ಇವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ। ಇಲ್ಲಿಕ್ಕೂ ಕೂಡ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ನಾನು ಬಂದ ನಂತರ ಸುಮಾರು 27 ವರ್ಷದಿಂದ ಈ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ। ಅದಕ್ಕೆ ನಾವು ಒಂದು ಕಾರಣ ಆದರೆ ರೈತರು ಒಂದು ಕಾರಣ ಆದರೆ ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ದೃಶ್ಯ ಮಾಧ್ಯಮದವರು ನಮಗೆ